ಬ್ಯಾಕ್ ಟು ಬ್ಯಾಕ್ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರಿಗೆ ಶುಭವಾಗಲಿ ಅಂತ ಹೇಳಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇರೋದು, ಪೂಜೆ ಮಾಡಿಸ್ತಾ ಇರೋದು ಕಂಡು ಬರ್ತಾ ಇದೆ. ಸದಕ್ಕೆ ನೀವು ನೋಡ್ತಾ ಇದ್ದೀರಾ, ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿರುವಂತಹದ್ದು ಎಲ್ಲಿ ಅಂದರೆ ಮೈಸೂರು ಜಿಲ್ಲೆ ಆರೋಹಳ್ಳಿ ವರ್ಣಾ ಹೋಬಳಿಯಲ್ಲಿ ಸ್ಟಾರ್ ಬಾಯ್ಸ್ ಅನ್ನೋ ತಂಡ ದರ್ಶನ್ ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಹೊಸಕೋಟೆಯಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಕಾಟೇರಮ್ಮನ ದೇವಿಗೆ ಹರಕೆಯನ್ನು ಕಟ್ಕೊಂಡಿರುವಂತಹದ್ದು. ಇವತ್ತು ಭೀಮನ ಅಮಾವಾಸ್ಯೆ ಪ್ರಯುಕ್ತ ಆದಷ್ಟು ಬೇಗ ಡಿಬಾಸ್ ಅವರು ಬೇಗ ಹೊರಗಡೆ ಬರಲಿ ಅಂತ ಹೇಳಿ ಈ ಒಂದು ಹರಕೆ ಕಟ್ಕೊಂಡು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹದ್ದು. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಕಟ್ರಿ ಕಟ್ರಿ ದರ್ಶನ್ ಬೇಗ ಬರಲಿ ಅಂತ. ಹೊಸಕೋಟೆ ದಚ್ಚುರಾಜ್ ಅಂತ ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಂಡ ಬಂದಿದ್ದೀವಿ. ಕಾಟೇರಮ್ಮನು ಅಂದರೆ ಎಲ್ಲರಿಗೂ ಗೊತ್ತು, ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದ ದೇವಾಲಯ ಅಂದರೆ ಅದು ನಮ್ಮ ಹೊಸಕೋಟೆಯಲ್ಲಿ ಕಾಟೇರಮ್ಮ ಅಂತ. ಕಾಟೇರಮ್ಮನ ಹತ್ರ ಏನು ಬೇಡ್ಕೊಂಡ್ರು ವರ ಕೊಡ್ತಾಳೆ ಅನ್ನೋದು ಎಲ್ಲರಿಗೂ ಈಗಾಗಲೇ ಸಾಕ್ಷಿ ಇದೆ. ಈಗಲೂ ಸಮೇತ ಇವಾಗ 40 ದಿವಸ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಇದು ಕಾಟೇರಮ್ಮನ ಹತ್ರ ಬಂದು ಹೋದಾದ್ಮೇಲೆ ಇದು ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಯಜಮಾನರಿಗೆ ಒಂದು ಜಾಮೀನು ಸಿಗುವಂಥ ಕೆಲಸನ ಆಗುತ್ತೆ ಅಂತ ಅಪಾರವಾದ ನಂಬಿಕೆ ಮೇಲೆ ನಾವು ಬಂದು ಹರಕೆ ಕಟ್ಟಿದ್ದೀವಿ, ಪೂಜೆ ಸಲ್ಲಿಸಿದ್ದೀವಿ. ಆ ಯಮ್ಮನ ಕಣಸೇ ಕಣಿಸ್ತಾಳೆ. ಆ ಯಮ್ಮನ ಅಪ್ಪನ ಮೇಲೆ ಅಷ್ಟೊಂದು ಆಶೀರ್ವಾದ ಇದೆ ನಮ್ಮ ಯಜಮಾನರ ಮೇಲೆ, ಆ ಆಶೀರ್ವಾದ ಫಲಿಸ್ಲಿ ಅಂತ ಇಷ್ಟೆಲ್ಲ ಪೂಜೆಗಳು ಮಾಡ್ಕೊಂಡು ಯಜಮಾನರಿಗೆ ಹರಕೆ ಕಟ್ಟಿದ್ದೀವಿ. ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಸೊ ಆದಷ್ಟು ಬೇಗ ಬರಲಿ ಯಜಮಾನರು ಅನ್ನೋದಷ್ಟೇ ನಾವು ಕೋರ್ತೀವಿ. ಜೈ ಡಿ ಬಾಸ್, ಜೈ ತುಗುದೀಪ.